ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಶ್ರೀಕಾಂತ್. ನೋಡಿ, ಇವತ್ತು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾರ್ಯಾರು 325 ಸ್ಟ್ರಾಟಜಿ ಯೂಸ್ ಮಾಡ್ತಾಯಿದ್ದಾರೆ, ಅವರೆಲ್ಲ ಯಾರ್ಯಾರು ತೊಗೊಂಡಿದ್ರು 325 ಸ್ಟ್ರಾಟಜಿ, ಅವರಿಗೆಲ್ಲ ಬಿಗ್ ಜ್ಯಾಕ್ ಪಾಟ್ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ 145 ಸ್ಟ್ರಾಟಜಿ, ಯಾವುದು ಕರೆಕ್ಟ್ ಸ್ಟ್ರೈಕ್ ಪ್ರೈಸ್ ಚೂಸ್ ಮಾಡಬೇಕಿತ್ತು, ಎಷ್ಟೋ ಜನ ರಾಂಗ್ ಸ್ಟ್ರೈಕ್ ಪ್ರೈಸ್ ಚೂಸ್ ಮಾಡಿ SL ಹಿಟ್ ಆಗಿದೆ, ಎಷ್ಟೋ ಜನ ನಮ್ಮ ಜೊತೆಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಯಾರ್ಯಾರಿದ್ದಾರೆ ಕರೆಕ್ಟ್ ಸ್ಟ್ರೈಕ್ ಪ್ರೈಸ್ ಚೂಸ್ ಮಾಡಿ ಅವರೆಲ್ಲ ಪ್ರಾಫಿಟನ್ನು ಮಾಡಿದ್ದಾರೆ. ಸೊ ಇವತ್ತು ನೋಡಿ, 17,350 ಅರೌಂಡ್ ಓಪನ್ ಆಗುತ್ತೆ ಅಂತ ನಾನು ಕೊಟ್ಟಿದ್ದೆ. ಇದ್ರ ಜೊತೆಗೆ 17,300 ಇದು ಟ್ರೆಂಡ್ ಡಿಸೈಡ್ ಪಾಯಿಂಟ್ ಆಗುತ್ತೆ ಅಂತ ಹೇಳಿದ್ದೆ. ಅದೇನಾದರೂ ಬ್ರೇಕೌಟ್ ಆದರೆ 17,400 ಜೊತೆಗೆ 17,420 ಹತ್ತತ್ರ ಹೋಗುತ್ತೆ ಅಂತಲೂ ಕೂಡ ಕೊಟ್ಟಿದ್ದೆ. ಇದ್ರ ಜೊತೆಗೆ 17,260 ತನಕ ಒಂದು ಡೌನ್ ಆಗುತ್ತೆ ಅಂದೆ. ಅಲ್ಲಿಂದ ಏನಾದರೂ ಹೋಲ್ಡ್ ಮಾಡಲಿಲ್ಲ ಅಂದರೆ ಅದು ಫಾಲ್ ಆಗ್ಬೋದು 17,200 ಅಂತ ಕೊಟ್ಟಿದ್ದೆ. ಬಟ್ ಇದು ಎಲ್ಲನೂ ಮೀರಿ ಬಿಗ್ ಫಾಲ್ ಅಂತಲೇ ಹೇಳ್ಬೋದು. ಏರ್ಟೆಲ್ಲು ಫಾಲ್ ಆಗುತ್ತೆ ಅಂತ ನಿಮಗೆ ಬೆಳಗ್ಗೆ ಕೊಟ್ಟಿದ್ದೆ. ಏರ್ಟೆಲ್ ಮತ್ತು ಐಡಿಯಾ ಏನಿದೆ, ಸೊ ಅದು 3% ಫಾಲ್ ಆಗಿದೆ. ಬೆಳಿಗ್ಗೆ ಮಾರ್ಕೆಟ್ ಓಪನ್ ಆಗೋಕ್ಕಿಂತ ಮುಂಚೆನೆ ನಾನು ಏರ್ಟೆಲ್ ಫಾಲ್ ಆಗುತ್ತೆ, ಎಲ್ಲರೂ ಅದನ್ನು ನೋಡ್ಕೊಳ್ಳಿ ಅಂತ ಹೇಳಿದ್ದೆ. ಸೊ ಏರ್ಟೆಲ್ ಜೊತೆಗೇ ಐಡಿಯಾ ಕೂಡ 3% ಫಾಲ್ ಆಗಿದೆ. ಜೊತೆಗೆ ಸೆನ್ಸೆಕ್ಸು 1,200 ಪಾಯಿಂಟ್ಸ್ ಅಲ್ಲದೆ 4 lakh crore ಅಂದರೆ 400,000 crore ಯಾರ್ಯಾರ್ದು ವೆಲ್ತ್ ಏನಿದೆ ಅದೆಲ್ಲ ವೈಪ್ ಆಫ್ ಆಗಿದೆ. ಸೊ ಏನು ಬಿಗ್ ಗ್ಯಾಪ್ ಡೌನ್ ಆಯಿತು, ನಮ್ಮದು 325 ಸ್ಟ್ರಾಟಜಿ ಏನಾಯಿತು, ಜೊತೆಗೆ 145 ಸ್ಟ್ರಾಟಜಿ ಯಾವುದು ಕರೆಕ್ಟ್ ಸ್ಟ್ರೈಕ್ ಪ್ರೈಸ್ ಅಂತ ಹೇಳ್ತೀನಿ. ಸೊ ಹೇಗೆ ಅದು ಚೂಸ್ ಮಾಡೋದು ಅಂತವರ್ಗ ನಿಮ್ಗೆ ಗೊತ್ತಿದೆ. ಬಟ್ ನಾನು ಚೂಸ್ ಮಾಡಿ ನಾನು ಟೆಲಿಗ್ರಾಮ್ ಚಾನಲಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲಲ್ಲೇ ನಾನು ಹಾಕಿದ್ದೆ. ಯಾರ್ಯಾರು ಅದನ್ನು ಬೈ ಮಾಡಿದ್ರೋ ಅವ್ರಿಗೆಲ್ಲ ಪ್ರಾಫಿಟ್ ಅಂತಲೇ ಹೇಳ್ಬೋದು. ಸೊ ನೋಡೋಣ ಬನ್ನಿ ಏನಾಯಿತು ಅಂತ. 325 ಸ್ಟ್ರಾಟಜಿ ಪ್ರಕಾರ ಫ್ರೈಡೇ ಬಂದು ನಾವು 17,550 ಕಾಲು ಜೊತೆಗೆ 17,700 ಪುಟ್ ತೊಗೊಂಡಿದ್ವಿ. ಬಟ್ ಇವತ್ತು ಮಾರ್ಕೆಟ್ ಬಿಗ್ ಗ್ಯಾಪ್ ಡೌನ್ ಆಗಿರೋದ್ರಿಂದ ನೋಡಿ, ಹ್ಯೂಜ್ ಗ್ಯಾಪ್ ಅಪ್ ಆಗಿರೋದಲ್ಲದೆ ಮಾರ್ಕೆಟ್ ಸೂಪರ್ ಜ್ಯಾಕ್ ಪಾಟ್ ಅಂತಲೇ ಹೇಳ್ಬೋದು. ಜೊತೆಗೆ 520, 522 ಅಂತ ಒಂದು ಅರೌಂಡ್ ಒಂದು 3-4 minutes ಅಲ್ಲೇ ಓಡಾಡ್ತಾ ಇತ್ತು. ಸೊ ಎಲ್ಲ 522 ಅಥವಾ 500 ಎಕ್ಸಿಟ್ ಆಗಿ ಅಥವಾ 520 ಎಕ್ಸಿಟ್ ಆಗಿ ಅಂತ ನಾನು ಟೆಲಿಗ್ರಾಮ್ ಚಾನಲ್ನಲ್ಲಿ ಕೊಟ್ಟಿದ್ದೆ. ಸೊ ಯಾರ್ಯಾರು ಎಕ್ಸಿಟ್ ಆಗಿದಾರೋ ಅವ್ರಿಗೆ ಜ್ಯಾಕ್ ಪಾಟ್ ಅಂತಲೇ ಹೇಳ್ಬೋದು. ನನ್ನ ಪ್ರಕಾರ 8,000 ಅರೌಂಡು ಪ್ರಾಫಿಟನ್ನು ತೋರಿಸ್ತಾ ಇತ್ತು. 8,000, 8,500 ಯಾರ್ಯಾರು ಒಂದು ಲಾಟ್ ತೊಗೊಂಡಿದ್ರು ಅವ್ರಿಗೆಲ್ಲ ಒಂದು ಗುಡ್ ಪ್ರಾಫಿಟನ್ನು ತೋರಿಸ್ತಾ ಇತ್ತು. ಸೊ ಕಾಲ್ ಸೈಡ್ ಬೆಳಗ್ಗೆನೆ ಎಕ್ಸಿಟ್ ಆಗಿರ್ತಾರೆ, ಸೊ ಕಾಲ್ ಸೈಡ್ ನೋಡೋ ಅವಶ್ಯಕತೆಯೇ ಇಲ್ಲ. ಸೊ ಇದು ಬಂದು 325, ಇದು ಜ್ಯಾಕ್ ಪಾಟ್ ಕಾಲ್ ಅಂತಲೇ ಹೇಳ್ಬೋದು. 145 ಸ್ಟ್ರಾಟಜಿ ಪ್ರಕಾರ 17,150 ಕಾಲು ಮತ್ತು 17,250 ಪುಟ್ ಅಂತ ನಾನು ನಿಮಗೆ ಕೊಟ್ಟಿದ್ದೆ. ಸೊ ಕಾಲ್ ಬಂದು 17,150 ಕಾಲು ನಾನು ಚೂಸ್ ಮಾಡಿರೋದು, ಬಟ್ ಎಷ್ಟೋ ಜನ 17,200 ಕಾಲು ಚೂಸ್ ಮಾಡಿದ್ದಾರೆ. ನೋಡಿ, 17,150 ಕಾಲು ನಾನು ಯಾಕೆ ಚೂಸ್ ಮಾಡಿದೆ ಅಂದರೆ ಅದು ಒಂದು ಕರೆಕ್ಟ್ ಸ್ಟ್ರೈಕ್ ಪ್ರೈಸ್ ಅಂತಲೇ ಹೇಳ್ಬೋದು. 17,150 ಕಾಲು ಹೇಗೆ ಅದು ರೈಟ್ ಆಗುತ್ತೆ ಅಂತ, ಮಾರ್ಕೆಟ್ ಬೆಳಗ್ಗೆ 9:25 ಎಂಟ್ರಿ ಸಿಕ್ತು, ಎಕ್ಸಾಕ್ಟಾಗಿ 220 ಟಾರ್ಗೆಟ್ ಹಿಟ್ ಆಯಿತು, ಬಟ್ ಅಲ್ಲಿಂದ ಸೈಡ್ ವೇಸ್ ಆಯಿತು. ನೋಡಿದ್ದೀರಾ, ನೋಡಿ, ಇಲ್ಲಿಂದ ಎಂಟ್ರಿ ಬಂದು 9:25 ಎಂಟ್ರಿ ಸಿಕ್ತು. ಸೊ ನಾನು 16 points ಎಕ್ಸಾಕ್ಟಾಗಿ ಎಕ್ಸಿಟ್ ಆದೆ, ಬಟ್ ಬೇರೆಯವರು ಪೇಷನ್ಸಿಂದ ಕಾದಿದವರು 9:55 ಎಕ್ಸಿಟ್ ಆಗಿದ್ದಾರೆ. ಸೊ ನೋಡಿ, ಈ ಒಂದು ಟ್ರೇಡ್ ನೋಡಿ. ಬಟ್ ಇದು ನಾನು ಚೂಸ್ ಮಾಡಿರೋ ಸ್ಟ್ರೈಕ್ ಪ್ರೈಸು 17,150 ಕಾಲು. ಬಟ್ ಎಷ್ಟೋ ಜನ 17,200 ಕಾಲ್ ತೊಗೊಂಡಿದ್ರು. 200 ಕಾಲಲ್ಲಿ ಏನಾಯಿತು ಅಂತ ನೋಡೋಣ ಬನ್ನಿ. ನೋಡಿ, ಇದು 17,200 ಕಾಲು. ನೋಡಿ, ನಾವು ಎಕ್ಸಿಟ್ ಆಗಿರೋದು 9:55, ಅವ್ರಿಗೆ ಅವಾಗ ಎಂಟ್ರಿ ಸಿಕ್ತು 9:55. ಯಾರು 17,200 ಕಾಲನ್ನು ಯಾರು ತೊಗೊಂಡಿರ್ತಾರೋ ಅವ್ರಿಗೆ ಅವಾಗ ಎಂಟ್ರಿ ಸಿಕ್ತು. ಸೊ ಅಲ್ಲಿ ಎಂಟ್ರಿ ಆಗಿ ಕ್ಲೀನಾಗಿ ಮಾರ್ಕೆಟ್ ಸೈಡ್ ವೇಸ್ ಆಯಿತು. ಯಾರ್ಯಾರು ಪ್ಯಾನಿಕ್ ಆಗಿರ್ತಾರೋ ಅವರೆಲ್ಲ ಎಕ್ಸಿಟ್ ಆಗಿರ್ತಾರೆ, ಲಾಸಲ್ಲಿ ಎಕ್ಸಿಟ್ ಆಗಿರ್ತಾರೆ. ಸೊ ಮತ್ತೆ ಮಾರ್ಕೆಟು ಮೂಮೆಂಟನ್ನು ಕೊಟ್ಟಿದೆ. ನೋಡಿ, ಅವ್ರಿಗೆ ಟಾರ್ಗೆಟ್ ಹಿಟ್ ಆಗಬೇಕು ಅಂದಾಗ ಅರೌಂಡ್ 12:30 ಅವ್ರಿಗೆ ಟಾರ್ಗೆಟ್ ಹಿಟ್ ಆಯಿತು. ನಮ್ಮದು ಬೆಳಿಗ್ಗೆ 17,150 ಕಾಲು ಸೂಪರ್ ಜ್ಯಾಕ್ ಪಾಟ್ ಅಂತಲೇ ಹೇಳ್ಬೋದು. ಬೆಳಿಗ್ಗೆ ಬೇಗನೆ ಟ್ರೇಡ್ ಸಿಕ್ತು,
ಜೊತೆಗೆ ಬೇಗನೆ ಎಕ್ಸಿಟ್ ಕೂಡ ಆಯಿತು. ಯಾಕೆ ಈ ಸ್ಟ್ರೈಕ್ ಪ್ರೈಸನ್ನು ಚೂಸ್ ಮಾಡಿದೆ ಅಂದರೆ, ನಾನು ನಿಮಗೆ ಲೆವೆಲ್ಸನ್ನು ಕೊಟ್ಟಿದ್ದೆ ನೋಡಿ, ಆ ಲೆವೆಲ್ಸ್ ಹತ್ತತ್ರ ಹೋಗ್ತಾ ಇತ್ತು. 17,300 ಮತ್ತು 17,260 ಜೊತೆಗೆ 17,350 ಅಂತಲೇ ಹೇಳಿದ್ದೆ. 17,350 ಅರೌಂಡ್ ಓಪನ್ ಆಗುತ್ತೆ ಅಂತ, ಈ ಒಂದು ಲೆವೆಲ್ ಅರೌಂಡಲ್ಲಿ ಓಪನ್ ಆಗುತ್ತೆ ಅಂತ ಕೊಟ್ಟಿದ್ದೆ. ಬಟ್ ಬಿಗ್ ಗ್ಯಾಪ್ ಡೌನ್ ಆಗಿ ಮತ್ತು ಆ ಗ್ಯಾಪ್ನ ಫಿಲ್ ಮಾಡೋದಕ್ಕೆ ನಾವೇನು ಕೊಟ್ಟಿದ್ದು 17,300 ಅದೇ ಲೆವೆಲ್ಗೆ ಬರ್ತಾ ಇತ್ತು. ಸೊ ಅದಕ್ಕೋಸ್ಕರ ನಾನು ಬೆಳಗ್ಗೆ ಬೇಗನೆ ಚೂಸ್ ಮಾಡಿದ್ದೆ ಮಾರ್ಕೆಟು ನನ್ನ ಲೆವೆಲ್ಗೆ ಬಂದು ಏನಾದರೂ ಸಸ್ಟೈನ್ ಆಗುತ್ತಾ ಅಂತ. ನೋಡಿ, ಇಲ್ಲೊಂದು ಒಂದೇ ಒಂದು ಕ್ಯಾಂಡಲ್ ಸಸ್ಟೈನ್ ಆಯಿತು, ಬಟ್ ಅಲ್ಲಿಂದ ಮತ್ತೆ ಮೂಮೆಂಟ್ ಆಗಿ ನೋಡಿ ಇದೇ ಲೆವೆಲಲ್ಲಿ ಸಸ್ಟೈನ್ ಆಗಿದೆ. ನಮ್ಮ ಎಂಟ್ರಿ ಇಲ್ಲಿತ್ತು, ಸೊ ನಮ್ಮ ಎಕ್ಸಿಟ್ ಇಲ್ಲಿತ್ತು. ಬಟ್ ಎಷ್ಟೋ ಜನ ಎಂಟ್ರಿ ಇಲ್ಲಾಗಿದ್ದಾರೆ, ಅದಕ್ಕೆ ಅವ್ರಿಗೆ ಲಾಸನ್ನು ತೋರಿಸಿದ್ದಾರೆ. 17,200 ಕಾಲಲ್ಲಿ ಎಷ್ಟೋ ಜನ ರಾಂಗ್ ಎಂಟ್ರಿ ಮಾಡ್ಕೊಂಡಿದ್ದಾರೆ. ನೋಡಿ, ಇಲ್ಲಿ ಎಂಟ್ರಿ ಆಗಿದ್ದಾರೆ 190. ಸೊ ಇದನ್ನು ನೋಡಿ, ಇದು ಲೇಟ್ ಎಂಟ್ರಿ, ಇದು ಇಲ್ಲಿ ಎಂಟ್ರಿ ಆಗಿ ನಮ್ಮ ಲೆವೆಲ್ಗೆ ಬಂದಿತ್ತು, ಸೊ ಅಲ್ಲಿ ಎಂಟ್ರಿ ಆಗಿದ್ದಾರೆ. ಸೊ ಅದಕ್ಕೆ ಅದು ಮಾರ್ಕೆಟು ಸೈಡ್ ವೇಸ್ ಆಗಿದ್ದು ಎಷ್ಟೋ ಜನ ಲಾಸನ್ನು ಮಾಡ್ಕೊಂಡಿದ್ದಾರೆ. ಸೊ ನಮ್ದು ಬಂದು 17,150 ಕಾಲು, ರೈಟ್ ಎಂಟ್ರಿ ಮತ್ತು ರೈಟ್ ಎಕ್ಸಿಟ್ ಅಂತಲೇ ಹೇಳ್ಬೋದು. ಅದಕ್ಕೆ ಲೆವೆಲ್ಸನ್ನು ನೋಡಿ, ಲೆವೆಲ್ಸ್ ನೋಡಿ ಟ್ರೇಡ್ ಮಾಡಿ ಅನ್ನೋದು. ಅದಕ್ಕೆ ಲೆವೆಲ್ಸಲ್ಲಿ ನೋಡಿ ಟ್ರೇಡ್ ಮಾಡಿಲ್ಲ ಅಂದರೆ ಲಾಸ್ ಆಗೋದು ಇದೆ. ನೋಡಿ, ಪ್ರೀವಿಯಸ್ ವೀಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡಿರ್ತೀರಾ, ನನ್ನ ಪ್ರೀವಿಯಸ್ ವೀಡಿಯೋ ಹೇಗೆ ಎಂಟ್ರಿ ತೊಗೊಳೋದು ಅಂತ ಕೂಡ ನಾನು ಎಂಟ್ರಿ ಹಾಕಿದ್ದೀನಿ. ಲೆವೆಲ್ಸ್ ನೋಡ್ಕೊಂಡು ಹೇಗೆ ಟ್ರೇಡ್ ಮಾಡೋದು ಅನ್ನೋದು ಕೂಡ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ. ಸೊ ಇಷ್ಟು ನಿಮಗೆ ಅರ್ಥ ಆಗಿದೆ ಅನ್ಕೊತೀನಿ. ಸೊ ಮುಂದಿನ ವೀಡಿಯೋದಲ್ಲಿ 916 ಸ್ಟ್ರಾಟಜಿ ಹೇಗೆ ಯೂಸ್ ಮಾಡೋದು, 916 ಸ್ಟ್ರಾಟಜಿ ಅಂದರೆ ಏನು, ಯಾವ ಥರ ತೊಗೊಳೋದು, ಎಷ್ಟು ಗಂಟೆಗೆ ತೊಗೊಳೋದು, ಸೊ ಯಾವೊಂದು ಸ್ಟ್ರೈಕ್ ವೈಸ್ನ ಚೂಸ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಟೆಲಿಗ್ರಾಮ್ ಚಾನಲ್ಲಿದ್ದು ಜಾಯ್ನ್ ಆಗಿ, ಸೊ ನಿಮಗೂ ಕೂಡ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಸೊ ಇಷ್ಟು ನಿಮಗೆ ಅರ್ಥ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್.